ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಹ್ಯುಂದೈ ಮೋಟರ್ಸ್ ಇಂಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸ್. ರೆವಿನ್ಯೂ ಜುಲೈ ಟು ಸೆಪ್ಟೆಂಬರ್ 2023 18,660 ಕ್ರೋರ್ಸು, ಜುಲೈ ಟು ಸೆಪ್ಟೆಂಬರ್ 2024 17,260 ಕೋಟಿ, 8% ಮೈನಸ್ ಆಗಿದೆ. ನೆಟ್ ಪ್ರಾಫಿಟ್ 1,628 ಕ್ರೋರ್ಸಿಂದ 1,375 ಕ್ರೋರ್ಸ್ ಬಿದ್ದಿದೆ, 15% ಡೌನ್ ಆಗಿದೆ. ಸೊ ಇದು ವೀಕ್ ರಿಸಲ್ಟ್ಸ್ ಕಂಪ್ನಿಗೆ. ಶೇರ್ಸು ನಾಳೆ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ಮೋಸ್ಟ್ ಆಫ್ ದ ಕನ್ಸ್ಯೂಮರ್ ಕಂಪ್ನೀಸು ಅವರು ಆಟೋಮೊಬೈಲ್ ಇರಲಿ, ಬೇರೆ FMCG ಪ್ರಾಡಕ್ಟ್ಸ್ ಇರಲಿ, ಎಲ್ಲನೂ ಸ್ವಲ್ಪ ವೀಕ್ ರಿಸಲ್ಟ್ಸೇ ಈ ಸತಿ ಅನೌನ್ಸ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 2, SIP ಅಕೌಂಟ್ ಅಡಿಷನ್ ಸ್ಲೋ ಡೌನ್. ಹೊಸ SIP ಅಕೌಂಟ್ಸ್ ಓಪನ್ ಆಗಿದ್ದು ಈಗ ಥರ್ಡ್ ಕನ್ಸೆಕ್ಯೂಟಿವ್ ಮಂತು ಅಕ್ಟೋಬರಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಹಾಗೂ SIP ಸ್ಟಾಪೇಜ್ ರೇಷಿಯೋ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ, ಎಷ್ಟು ಜನ ಸ್ಟಾಪ್ ಮಾಡ್ತಾ ಇದ್ದಾರಂತ, 60% ಜನ ಹೊಸ ಇನ್ವೆಸ್ಟರ್ಸು SIPನ ಕೆಲವೊಂದು ಸ್ಟಾಪ್ ಮಾಡ್ತಾ ಇದ್ದಾರೆ. ಆಮ್ಫಿ ಡೇಟಾ ಪ್ರಕಾರ ಅಂದರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಫ್ ಇಂಡಿಯಾ, ಅವರು ಅನೌನ್ಸ್ ಮಾಡಿದರು ಅಕ್ಟೋಬರಲ್ಲಿ ಹೈಯೆಸ್ಟ್ SIPs ಆಗಿದೆ, 20,322 ಕೋಟಿ. ಸೆಪ್ಟೆಂಬರಲ್ಲಿ 24,509 ಕ್ರೋರ್ಸ್ ಆಗಿತ್ತು. ಆದರೆ SIP ಹೊಸ ರಿಜಿಸ್ಟ್ರೇಷನ್ಸ್ ಕಮ್ಮಿ ಆಗಿದೆ. ನೀವು ನೋಡ್ಬೋದು, ಜುಲೈ ತಿಂಗಳಲ್ಲಿ 35.3 ಲ್ಯಾಕ್ಸ್ ಆಗಿತ್ತು, ಆಗಸ್ಟಲ್ಲಿ 27.4, ಸೆಪ್ಟೆಂಬರಲ್ಲಿ 26.1 ಲ್ಯಾಕ್ಸು, ಹಾಗೂ ಅಕ್ಟೋಬರಲ್ಲಿ ಹೊಸ SIPsು 24.9 ಲ್ಯಾಕ್ಸ್ ಮಾತ್ರ ಆಗಿತ್ತು. ಹಾಗೂ ಆವ್ರೇಜ್ ಟಿಕೆಟ್ ಸೈಸ್ ಒಂದು SIPಗೆ ಅದು ಆ್ಯಕ್ಚುಲಿ ಜಾಸ್ತಿ ಆಗಿದೆ. ಅಕ್ಟೋಬರಲ್ಲಿ 2,499 ಆಗಿದೆ, ಅದರ ಮುಂಚೆ ಸೆಪ್ಟೆಂಬರಲ್ಲಿ 2,483 ಇತ್ತು, ಹಾಗೂ ಆಗಸ್ಟಲ್ಲಿ 2,449 ಇತ್ತು. ಮೇ 2020ಅಲ್ಲಿ ಆವ್ರೇಜ್ ಟಿಕೆಟ್ ಸೈಸ್ ಆಫ್ ಒಂದು SIP 2,535 ಇತ್ತು, ಈಗ ಆಲ್ಮೋಸ್ಟ್ ಆ ಲೆವೆಲಿಗೆ ಬಂದಿದೆ. ನ್ಯೂಸ್ ನಂಬರ್ 3, ಹ್ಯಾವೆಲ್ಸ್ ಇಂಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವಿನ್ಯೂ ಜುಲೈ ಟು ಸೆಪ್ಟೆಂಬರ್ 2023 3,900 ಕ್ರೋರ್ಸು, ಜುಲೈ ಟು ಸೆಪ್ಟೆಂಬರ್ 2024 4,539 ಕ್ರೋರ್ಸು, 16% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 249 ಕ್ರೋರ್ಸಿಂದ 268 ಕ್ರೋರ್ಸ್ ಆಗಿದೆ, 8% ಜಾಸ್ತಿ ಆಗಿದೆ. ಆವ್ರೇಜ್ ರಿಸಲ್ಟ್ಸ್ ಕಂಪ್ನಿಗೆ. ಶೇರ್ಸ್ ಇವತ್ತು ಆಲ್ರೆಡಿ 2% ಬಿತ್ತು, ಇನ್ನೂ ಸ್ವಲ್ಪ ರಿಯಾಕ್ಟ್ ಆಗ್ಬೋದು ನಾಳೆ, ಯಾಕಂದರೆ ರಿಸಲ್ಟ್ಸು ಸ್ವಲ್ಪ ಕ್ಲೋಸಿಂಗ್ ಟೈಮ್ ಹತ್ರ ಬಂತು. ನ್ಯೂಸ್ ನಂಬರ್ 4, LG ಇಂಡಿಯಾ ಪ್ಲಾನ್ಸ್ ಟು ರೇಸ್ 12,600 ಕ್ರೋರ್ಸ್ ಇನ್ IPO. LG ಎಲೆಕ್ಟ್ರಾನಿಕ್ಸ್, ಇದು ಸೌತ್ ಕೊರಿಯನ್ ಕಂಪ್ನಿ, ಅವ್ರದ್ದು ಇಂಡಿಯನ್ ಡಿವಿಷನನ್ನು ಅವರು ಸ್ಟಾಕ್ ಮಾರ್ಕೆಟ್ಸಲ್ಲಿ ಲಿಸ್ಟ್ ಮಾಡಬೇಕಂತಿದ್ದಾರೆ, ಹಾಗೂ ಆಕ್ಸಿಸ್ ಕ್ಯಾಪಿಟಲನ್ನು ಹೈಯರ್ ಮಾಡಿದ್ದಾರೆ ಫಾರ್ ರೇಂಜಿಂಗ್ ಆಫ್ IPO. ಅವರು ಬೇರೆ ಬ್ಯಾಂಕ್ಸ್ ಯಾರನ್ನು ಅಪ್ರೂವ್ ಮಾಡಿದ್ದಾರೆ ಅಂದರೆ ಬ್ಯಾಂಕ್ ಆಫ್ ಅಮೇರಿಕಾ, ಸಿಟಿ ಗ್ರೂಪು, JP Morgan, ಮಾರ್ಗನ್ ಸ್ಟ್ಯಾನ್ಲಿ ಅವರನ್ನೆಲ್ಲ ಅಪಾಯಿಂಟ್ ಮಾಡಿದ್ದಾರೆ IPOಅಲ್ಲಿ ಹೆಲ್ಪ್ ಮಾಡಲಿಕ್ಕೆ, ಹಾಗೂ ದುಡ್ಡನ್ನು IPOಅಲ್ಲ ಕಲೆಕ್ಟ್ ಮಾಡಲಿಕ್ಕೆ. LG $1 billion to $1.5 billion ಡಾಲರ್ಸು ಅಂದರೆ ಅರೌಂಡ್ 8,400 to 12,600 ಕ್ರೋರ್ಸು IPOಅಲ್ಲಿ ಕಲೆಕ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಹಾಗೂ ಅವರ ವ್ಯಾಲ್ಯೂಯೇಷನ್ಸು ಲಿಸ್ಟಿಂಗ್ ಆದಮೇಲೆ ಅರೌಂಡ್ 1.1 lakh ಕ್ರೋರ್ಸ್ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸುಮಾರು ಫಾರಿನ್ ಕಂಪ್ನೀಸ್ ಅಂದರೆ ಅವರ ಇಂಡಿಯನ್ ಸಬ್ಸಿಡ್ರಿ ಕಂಪ್ನೀಸನ್ನು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಮಾಡ್ತಾ ಇದ್ದಾರೆ. ಹ್ಯುಂದೈ ಮೋಟರ್ಸ್ ರೀಸೆಂಟಾಗಿ 25,000 ಕ್ರೋರ್ಸು IPO ಮುಖಾಂತರ ಕಲೆಕ್ಟ್ ಮಾಡಿದರು ಅಕ್ಟೋಬರ್ ತಿಂಗಳಲ್ಲಿ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇಂಡಿಯಾದು ರೀಟೇಲ್ ಇನ್ಫ್ಲೇಷನ್ನು 14-month ಹೈಗೆ ಬಂದಿದೆ, 6.2% ಆಗಿತ್ತು ಅಕ್ಟೋಬರಲ್ಲಿ, ಹಾಗೂ ಇದು ಹೈಯರ್ ದೆನ್ 5.5% ಇನ್ ಸೆಪ್ಟೆಂಬರ್. ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗಿದ ಕಾರಣ ಓವರಾಲ್ ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಯಾಕಂದರೆ ವೆಜಿಟೇಬಲ್ ಪ್ರೈಸಸ್ ತುಂಬ ಜಾಸ್ತಿ ಆಗಿದೆ ಅಂತ ಡೇಟಾ ಹೇಳ್ತಾ ಇದೆ. ಇದು ಎಕಾನಮಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ, ಹಾಗೂ RBIದು ಟಾಲರೆನ್ಸ್ ಲಿಮಿಟು 6% ವರೆಗೆ ಏನಿತ್ತು ಅದಕ್ಕಿಂತ ಜಾಸ್ತಿನೂ ಬಂದಿದೆ. ರಿಲಯನ್ಸ್ ಇಂಡಸ್ಟ್ರೀಸು ಆಂಧ್ರಪ್ರದೇಶದಲ್ಲಿ 65,000 ಕ್ರೋರ್ಸು ಇನ್ನೊಂದು 5 ವರ್ಷದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ಸನ್ನು ಅಲ್ಲಿ ಸೆಟಪ್ ಮಾಡಲಿಕ್ಕೆ 500 ಈ ಥರ ಬಯೋಗ್ಯಾಸ್ ಪ್ಲಾಂಟ್ಸನ್ನು ಸೆಟಪ್ ಮಾಡ್ತದೆ ಅಂತ ಹೇಳಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 258 ಪಾಯಿಂಟ್ ಡೌನು, 23,883 ಕ್ಲೋಸ್ ಆಯಿತು. ಸೆನ್ಸೆಕ್ಸು 821 ಪಾಯಿಂಟ್ಸ್ ಡೌನು, 78,675 ಕ್ಲೋಸ್ ಆಯಿತು. 1%ಗಿಂತ ಜಾಸ್ತಿ ಬಿದ್ದಿದೆ, ಹಾಗೂ ಕ್ಲೋಸಿಂಗು ಆಲ್ಮೋಸ್ಟ್ ಲೋಯೆಸ್ಟ್ ಪಾಯಿಂಟ್ ಹತ್ರನೇ ಕ್ಲೋಸ್ ಆಗಿದೆ. ಸೊ ಇವತ್ತೊಂದು ತುಂಬ ವೀಕ್ ಡೇ, ಹಾಗೂ ಇದು ಎಕ್ಸ್ಪೆಕ್ಟೇಷನ್ ಥರನೇ ಬರ್ತಾ ಇದೆ, ಯಾಕಂದರೆ ನಾವು ಆ್ಯಕ್ಚುಲಿ ಆಗಸ್ಟ್ ಸೆಪ್ಟೆಂಬರ್ ಅಂತಲೇ ಹೇಳ್ತಾ ಬಂತು ಯಾವಾಗಲಾದರೂ ಮಾರ್ಕೆಟ್ ಕರೆಕ್ಷನ್ ಆಗ್ಬೋದು ಅಂತ. ಸದ್ಯಕ್ಕೆ ಆ್ಯಕ್ಚುಲಿ ಮೇಜರ್ ಕರೆಕ್ಷನ್ ಏನೇ ಆಗಿಲ್ಲ, ಹೈಯೆಸ್ಟಿಂದ ಆಲ್ಮೋಸ್ಟ್ 10% ಸದ್ಯಕ್ಕೆ ಡೌನ್ ಇದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ Nifty 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟ್ರೆಂಟು 0.73% ಅಪ್ಪು, ಇನ್ಫೋಸಿಸ್ 0.46% ಅಪ್ಪು, ಸನ್ಫಾರ್ಮಾ 0.34% ಅಪ್ಪು.
ಟಾಪ್ ಲೂಸರ್ಸು ಬ್ರಿಟಾನಿಯಾ 7.5% ಡೌನು, ಭಾರತ್ ಎಲೆಕ್ಟ್ರಾನಿಕ್ಸ್ 3.2% ಡೌನು, ಎನ್ ಟಿ ಪಿ ಸಿ 3.12% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಮ್ಯಾಕ್ರೋಟೆಕ್ ಡೆವಲಪರ್ಸ್ 4.5% ಅಪ್ಪು, ಅದಾನಿ ಎನರ್ಜಿ 2.45% ಅಪ್ಪು, ಜೆ ಎಸ್ ಡಬ್ಲ್ಯೂ ಎನರ್ಜಿ 1.46% ಅಪ್ಪು. ಟಾಪ್ ಲೂಸರ್ಸು ಸಂವರ್ಧನ ಮದರ್ಸನ್ 5.02% ಡೌನು, ಬಾಶ್ 4.89% ಡೌನು, ಎಚ್ ಎ ಎಲ್ 4.5% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ ಎನ್ ಎಸ್ ಸಿ. ಅಡ್ವಾನ್ಸಸ್ಸು 563 ಸ್ಟಾಕ್ಸು, ಕಮ್ಮಿ ಆಗಿದ್ದು ಅಪ್ರಾಕ್ಸಿಮೇಟ್ಲಿ 1910 ಸ್ಟಾಕ್ಸು. ಸೊ 23% ಅಪ್ಪು, 77% ಡೌನ್. ಪಾಯಿಂಟ್ ನಂಬರ್ 5, ಎಸ್ಟರ್ಡೇಸ್ ಎಫ್ ಐ ಐ ಆ್ಯಂಡ್ ಡಿ ಐ ಐ ಇನ್ವೆಸ್ಟ್ಮೆಂಟ್ ಡೇಟಾ. ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2307 ಕ್ರೋರ್ಸ್ ನೆಟ್ ಸೇಲ್ಸ್ ಮಾಡಿದರು, ಹಾಗೂ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2027 ಕೋಟಿ ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7729 ಪರ್ ಗ್ರಾಮ್, ಸಿಲ್ವರ್ 91 ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು ಯು ಎಸ್ ಡಾಲರ್ 84.39 ರುಪೀಸ್, ಒಂದು ಯೂರೋ 89.68 ರುಪೀಸ್. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಕೋಫಾರ್ಜು 52-week ಹೈ 8160, ಕ್ಲೋಸಿಂಗು 8099. ಎಚ್ ಸಿ ಎಲ್ ಟೆಕ್ 1893 52-week ಹೈ, ಕ್ಲೋಸಿಂಗು 1873. ಫೆಡರಲ್ ಬ್ಯಾಂಕ್ 210 52-week ಹೈ, ಕ್ಲೋಸಿಂಗು 207. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಏಷ್ಯನ್ ಪೇಂಟ್ಸು 2470 52-week ಲೋ, ಕ್ಲೋಸಿಂಗು 2475. ಡೆಲಿವರಿ 337 52-week ಲೋ, ಕ್ಲೋಸಿಂಗ್ 340. ರಿಲ್ಯಾಕ್ಸೋ ಫುಟ್ವೇರ್ 695 52-week ಲೋ, ಕ್ಲೋಸಿಂಗು 699. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.92% ಡೌನು, ಜಪಾನ್ 0.4% ಡೌನು, ಜರ್ಮನಿ 0.77% ಡೌನು, ಫ್ರಾನ್ಸ್ 1.09% ಡೌನು, UK 0.95% ಡೌನು. ನ್ಯಾಷ್ಡ್ಯಾಕು ಫ್ಲ್ಯಾಟ್ ಆಗಿತ್ತು, 0.02% ಡೌನ್ ಆಗಿತ್ತು ನಿನ್ನೆ. ಸೊ ಎಲ್ಲ ಮಾರ್ಕೆಟ್ಸು ಡೌನು, ನಮ್ಮ ಮಾರ್ಕೆಟ್ಸು ಡೌನು, ಹಾಗೂ ಒಂಥರ ಓವರ್ಆಲ್ ಒಂದು ನೆಗೆಟಿವ್ ಟ್ರೆಂಡೇ ಇದೆ ಮಾರ್ಕೆಟ್ಸಲ್ಲಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.